ಈ ದಿನ ಈ ಒಂದು ವಿಡಿಯೋದಲ್ಲಿ ಮಹಾಶಕ್ತಿಶಾಲಿಯಾದಂತಹ ಒಂದು ಯಕ್ಷಿಣಿ ವಶೀಕರಣ ತಂತ್ರವನ್ನು ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಈ ಒಂದು ತಂತ್ರವನ್ನು ನಿಮ್ಮಿಂದ ದೂರ ಆದವರಿಗೆ, ನೀವು ಯಾರನ್ನಾದರೂ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುವವರು ನಿಮ್ಮಿಂದ ದೂರ ಆಗಿದ್ದರೆ, ಅಥವಾ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಅನ್ಯೋನ್ಯತೆ ಇಲ್ಲದೇ ಇರತಕ್ಕಂಥವರು ಈ ಒಂದು ತಂತ್ರವನ್ನು ಮಾಡಿ ಅವರನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು. ಈ ತಂತ್ರವನ್ನು ಪ್ರೇಮಿಗಳು ಸಹ, ನೀವು ತುಂಬ ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ನಿಮ್ಮಿಂದ ದೂರ ಆಗಿದ್ದರೂ ಸಹ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ವೀಕ್ಷಕರೇ, ಮೊದಲಿಗೆ ಒಂದು ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಈ ಹಾಳೆಯ ಮೇಲೆ ವಶೀಕರಣಕ್ಕೆ ಸಂಬಂಧಿಸಿದ ಒಂದು ಚಕ್ರವನ್ನು ಬರೆದುಕೊಳ್ಳಬೇಕು. ವೀಕ್ಷಕರೇ, ನಿಮಗೆ ತಾಮ್ರದ ಹಾಳೆ ಸಿಗಿಲ್ಲ ಅನ್ನೋದಾದರೆ ಬಿಳಿಯ ಕಾಗದದ ಮೇಲೆ ಸಹ ಈ ಒಂದು ಚಕ್ರವನ್ನು ಬರೆದುಕೊಳ್ಳಬಹುದು. ಈಗ ಈ ಒಂದು ಚಕ್ರವನ್ನು ಬರೆಯೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಈ ಒಂದು ಚಕ್ರವನ್ನು ಬಿಡಿಸಲು ಬಿಳಿಯ ಕಾಗದದ ಮೇಲೆ ಒಂದು ಆಯತಾಕಾರದ ಒಂದು ಚಿತ್ರವನ್ನು ಬರೆದುಕೊಳ್ಳಬೇಕಾಗ್ತದೆ. ಈ ರೀತಿ ಬರೆದುಕೊಂಡಾದ ಮೇಲೆ ಇದರ ನಾಲ್ಕು ಮೂಲೆಯಲ್ಲೂ ಒಂದು ಚಿಕ್ಕದಾದ ಒಂದು ತ್ರಿಶೂಲದ ಚಿಹ್ನೆಯನ್ನು ಬರೆದುಕೊಳ್ಳಬೇಕಾಗ್ತದೆ. ಈ ಒಂದು ಚಕ್ರವನ್ನು ತಾಮ್ರದ ಹಾಳೆಯ ಮೇಲೆ ಅಥವಾ ಒಂದು ಬಿಳಿಯ ಕಾಗದದ ಮೇಲೂ ಸಹ ಬರೆದುಕೊಳ್ಳಬಹುದು. ಮೊದಲಿಗೆ ಇದರ ಮೇಲೆ ಹ್ರೀಂ ಕ್ಲೀಂ ಶ್ರೀಂ ಇಲ್ಲಿ ಓಂ ಅಂತ ಬರೆದು ಈ ಚಿಕ್ಕದಾಗಿ ಇಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಬೇಕು. ಇದರ ಕೆಳಭಾಗದಲ್ಲಿ ಹೀಂ ಕ್ಲೀಂ ಹೀಂ ಅಂತ ಬರೆದು ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಾಗಿದ್ದೀರಾ ಅವರ ಹೆಸರನ್ನು ಈ ಮಧ್ಯಭಾಗದಲ್ಲಿ ಹೆಸರನ್ನು ಬರೆದುಕೊಳ್ಬೇಕು. ನೀವು ಯಾರನ್ನು ವಶ ಮಾಡಬೇಕಂತ ಇದ್ದೀರಾ ಅವರ ಹೆಸರನ್ನು ಈ ಒಂದು ಮಧ್ಯಭಾಗದಲ್ಲಿ ಬರೆದುಕೊಳ್ಬೇಕು. ಈ ರೀತಿ ಬರೆದ ಒಂದು ಚಕ್ರಕ್ಕೆ ನಾಲ್ಕು ಮೂಲೆಯಲ್ಲಿಯೂ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಬೇಕಾಗ್ತದೆ. ಈ ಚಕ್ರವನ್ನು ತಾಮ್ರದ ಹಾಳೆಯ ಮೇಲಾಗಲಿ ಬಿಳಿಯ ಹಾಳೆಯ ಮೇಲಾಗಲಿ ಬರೆದುಕೊಳ್ಳಬಹುದು. ಈ ಚಕ್ರಕ್ಕೆ ನಾಲ್ಕು ಮೂಲೆಗೂ ಅರಿಶಿನ ಕುಂಕುಮವನ್ನು ಇಡಬೇಕು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಅದು ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮನ್ನು ಹುಡುಕಿಕೊಂಡು ಮತ್ತೆ ಬರ್ತಾರೆ. ಈ ಚಕ್ರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟಿದ ನಂತರ ವೀಕ್ಷಕರೇ, ಇದಕ್ಕೆ ಸಂಬಂಧಿಸಿದ ಒಂದು ಮಂತ್ರವನ್ನು 58 ಸಾರಿ ಪಠಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಿಸಿದ ಮಂತ್ರ ಈ ರೀತಿ ಇದೆ: ಓಂ ಹ್ರೀಂ ಶ್ರೀಂ ಅಮುಖಿಂ ಮಮ ವಶ್ಯ ವಶ್ಯ ಕುರು ಕುರು ಸ್ವಾಹ. ವೀಕ್ಷಕರೇ, ಈ ಮಂತ್ರದಲ್ಲಿ ಅಮುಖಿಂ ಅಂತ ಇರತಕ್ಕಂಥ ಸ್ಥಳದಲ್ಲಿ ನೀವು ಯಾರನ್ನಾದರೆ ವಶ ಮಾಡಿಕೊಳ್ತಾ ಇದ್ದೀರಾ ಅವರು ಪುರುಷರಾಗಲಿ ಸ್ತ್ರೀಯಾಗಲಿ ಹುಡುಗ ಅಥವಾ ಹುಡುಗಿಯಾಗಲಿ ಅಮುಖಂ ಇರತಕ್ಕಂಥ ಒಂದು ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು 58 ಬಾರಿ ಪಠಿಸಬೇಕಾಗ್ತದೆ. 58 ಸಾರಿ ಈ ಮಂತ್ರವನ್ನು ಪಠಿಸಿದ ನಂತರ ಈ ಒಂದು ಚಕ್ರವನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಳ್ಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡುವಾಗ ಯಾರೂ ಸಹ ನಿಮ್ಮನ್ನು ನೋಡಬಾರ್ದು. ಜೊತೆಗೆ ಈ ರೀತಿ ನೀವೊಂದು ಪ್ರಕ್ರಿಯೆಯನ್ನು ಮಾಡಿದ್ದೀರಾ ಅನ್ನೋದನ್ನು ಯಾರ ಬಳಿಯೂ ಚರ್ಚೆಯನ್ನು ಮಾಡಬಾರ್ದು. ವೀಕ್ಷಕರೇ, ಈ ಒಂದು ಚಕ್ರವನ್ನು ಬರೆದಿರ್ತಕ್ಕಂಥ ತಾಮ್ರದ ಹಾಳೆಯಾಗಲಿ ಅಥವಾ ಬಿಳಿಯ ಕಾಗದದ ಹಾಳೆಯಾಗಲಿ ಇದನ್ನು ಈ ರೀತಿಯ ಒಂದು ತಾಯತದಲ್ಲಿ ಇಡಬೇಕಾಗ್ತದೆ. ಈ ತಾಯತ, ತಾಮ್ರದ ಹಾಳೆ ಇವೆಲ್ಲವೂ ನಿಮಗೆ ಪೂಜಾ ವಸ್ತುಗಳು ಮಾರತಕ್ಕಂಥ ಅಂಗಡಿಗಳಾಗಲಿ
ಗ್ರಂಥಿಗೆ ಅಂಗಡಿಗಳಲ್ಲಾಗಲಿ ದೊರೆಯುತ್ತವೆ. ಈ ರೀತಿ ನೀವು ಬರೆದಿರತಕ್ಕಂಥ ಒಂದು ಚಕ್ರವನ್ನು ಈ ಒಂದು ತಾಯತದಲ್ಲಿ ಸೇರಿಸಿಕೊಳ್ಬೇಕಾಗ್ತದೆ. ಇದನ್ನು ಇದರಲ್ಲಿ ಇಟ್ಟಿದ್ದ ಮೇಲೆ ಇದನ್ನು ಹಾಗೆ ಪ್ಯಾಕ್ ಮಾಡಬೇಕಾಗ್ತದೆ. ಈ ಒಂದು ತಂತ್ರವನ್ನು ನೀವು ಯಾವುದೇ ಒಂದು ಭಾನುವಾರದ ದಿನ ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಮಾಡಿಕೊಳ್ಳಬಹುದು. ಈ ಒಂದು ಚಕ್ರವನ್ನು ಏನು ಬರೆದಿದ್ವಿ ನಾವು ಅದನ್ನು ಈ ತಾಯತದಲ್ಲಿ ಇಟ್ಟಿದ ನಂತರ ಇದಕ್ಕೆ ಅರಿಶಿನ ಒಂದು ಕುಂಕುಮವನ್ನು ಇಟ್ಟು ಪುರುಷರಾದರೆ ಈ ಒಂದು ಚಕ್ರವನ್ನು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಿರ್ತಕ್ಕಂಥವರು ಪುರುಷರಾದರೆ ಕೆಂಪು ದಾರದಿಂದ ತಮ್ಮ ಕೊರಳಿಗೆ ಕಟ್ಟಿಕೊಳ್ಳಬಹುದು. ಸ್ತ್ರೀಯರಾದರೆ ಇದನ್ನು ನಿಮ್ಮ ಬಳಿಯಲ್ಲಾದರೂ ಪೇಪರ್ ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗ್ ನಿಮ್ಮಲ್ಲಿರ್ತಕ್ಕಂಥ ಒಂದು ಪಾಕೆಟ್ಗಳಲ್ಲಿ ಇದನ್ನು ಇಟ್ಕೊಳ್ಬಹುದು. ವೀಕ್ಷಕರೇ, ಈ ಒಂದು ಪ್ರಕ್ರಿಯೆ ಮಾಡಿದ 21 ದಿನಗಳಲ್ಲಿ ನೀವು ಯಾರನ್ನಾದರೆ ವಶ ಮಾಡಿಕೊಳ್ಳಲು ಇಷ್ಟಪಟ್ಟಿರುವಿರೋ ಅವರು ನಿಮಗೆ ಹತ್ತಿರವಾಗುತ್ತಾರೆ, ನಿಮ್ಮ ಮಾತುಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ, ನೀವು ಹೇಳಿದ ಹಾಗೆ ನಡೆದುಕೊಳ್ತಾರೆ. ಈ ಪ್ರಕ್ರಿಯೆ ಮಾಡುವಂಥ ಒಂದು ಮೂಲಕ ನೀವು ಜೀವನದಲ್ಲಿ ಕಳೆದುಕೊಂಡ ಪ್ರೀತಿ ಪ್ರೇಮ ಸಂತೋಷಗಳನ್ನು ಮರಳಿ ಪಡೆಯಬಹುದು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಒಳ್ಳೆಯ ಕಾರ್ಯಕ್ಕಾಗಿ ಮಾತ್ರ ಬಳಸಿಕೊಳ್ಳಿ. ದುರಾಲೋಚನೆ ಮತ್ತು ಕೆಟ್ಟ ಉದ್ದೇಶಗಳಿಗೆ ಇದನ್ನು ಬಳಸಿಕೊಳ್ಳಬೇಡಿ. ನಮಸ್ಕಾರ.